हाय फ्रेंड्स, वेलकम बैक टू वैभव चैनल। इवत्तु हल्ली स्टैलली हेगे तले कलसार माडोदु अंत नोडोण। अदु ओलेयल्ली तुंबाने टेस्टी आगिरुत्ते, नोडिद तक्षण बायल्ली नीरु बर तर इरुत्ते। हेगे माडोदु अंत नोडोण बन्नी। मोदलिगे एरडु तले कालन तंदु इट्कोंडिरोदु, एरडु तले मत्ते एंटु कालु सीसिस्कोंडु चेन्नागि तोळेदिद्दारे। ಹಾಗೆ ನೋಡಿ, ಈ ರೀತಿ ಮೀಡಿಯಂ ಸೈಜಾಗಿ ಕಟ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ। ನಿಮಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ। ಈಗ ಇದಕ್ಕೆ ಮಸಾಲೆನ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದಾರೆ। 3 ಈರುಳ್ಳಿ, ದಪ್ಪ ಈರುಳ್ಳಿ, 6 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ಒಂದು 5 ಇಂಚಷ್ಟು ಶುಂಠಿನ ಹಾಕ್ಕೊಂಡು ರುಬ್ಕೊಂಡು ಇಟ್ಕೊಂಡಿರೋದು। ಈಗ ನಾವೇನು ತಲೆಕಾಲು ಮಟನ್ ತೊಗೊಂಡಿದ್ದೀವಿ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ಮಸಾಲೆನ ಮಿಕ್ಸ್ ಮಾಡ್ಕೊಳ್ಳೋಣ। ನುಣ್ಣಗೆ ಚೆನ್ನಾಗಿ ರುಬ್ಕೊಂಡಿರೋದು, ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ। ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಇದು ನನ್ನ ಅಮ್ಮ ಮಾಡಿರುವಂಥ ರೆಸಿಪಿ। ಅಮ್ಮ ತಲೆಕಾಲು ಸಾರು ಸೂಪರಾಗಿ ಮಾಡ್ತಾರೆ, ಹಾಗೆ ಎಲ್ಲ ನಾನ್ ವೆಜ್ ರೆಸಿಪಿ ಕೂಡ। ಅದಕ್ಕೆ ನಿಮಗೂ ಶೇರ್ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ। ಈಗ ಇದಕ್ಕೆ ನೋಡಿ, ಒಲೆನ ಹಚ್ಚಿಟ್ಕೊಂಡು ಅದಕ್ಕೆ ಒಂದು ಪಾತ್ರೆ ಇಟ್ಕೊಂಡು ಅದು ಕಾದಿದ ನಂತರ ಎಣ್ಣೆನ ಇದಕ್ಕೆ ಹಾಕ್ಕೊತಾ ಇದ್ದಾರೆ। ಈಗ ತಲೆಕಾಲು ಮಟನ್ ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ, ಎಣ್ಣೆ ಕಾದಿದ ನಂತರ ಅದಕ್ಕೆ ಹಾಕ್ಕೊಳ್ಳೋಣ। ನೋಡಿ, ಚಟಪಟ ಅಂತ ಎಣ್ಣೆ ಸಿಡಿತಾ ಇದೆ। ಈಗ ಮಟನ್ ಏನು ಮಿಕ್ಸ್ ಮಾಡಿದ್ದಾರೆ ಅದನ್ನು ಹಾಕ್ತಾ ಇದ್ದಾರೆ। ನಾವು ಏನೇ ಗ್ಯಾಸಲ್ಲಿ ಮಾಡ್ಬೋದು, ಆದರೆ ಒಲೆಯಲ್ಲಿ ಮಾಡಿದಷ್ಟು ಟೇಸ್ಟಿಯಾಗಿ ಬರಲ್ಲ। ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಟೇಸ್ಟು, ಚೆನ್ನಾಗಿ ಎಣ್ಣೆ ಬಿಟ್ಕೊಳುತ್ತೆ। ಆದರೆ ನಾವು ಗ್ಯಾಸಲ್ಲಿ ಏನೇ ಬೇಯಿಸಿದ್ರು ಅಷ್ಟೊಂದು ಎಣ್ಣೆ ಬಿಟ್ಕೊಂಡು ಚೆನ್ನಾಗಾಗಲ್ಲ। ಈಗ ಇದನ್ನು ಚೆನ್ನಾಗಿ ಮಾಗಿಸ್ಕೋಬೇಕು ಎಣ್ಣೆಯಲ್ಲಿ। ನೋಡಿ, ಉರಿ ಕೂಡ ಮೀಡಿಯಮಾಗೆ ಇಟ್ಕೊಂಡಿದ್ದಾರೆ, ಜಾಸ್ತಿ ಇಟ್ಟಿಲ್ಲ। ಈ ರೀತಿ ಮಾಡೋ ಖುಷಿನೇ ಬೇರೆ, ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು। ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲಿ, ಈ ಮಟನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಮಾಗಬೇಕು। ಈಗ ಇದನ್ನು ಸ್ವಲ್ಪ ಹೊತ್ತು ಹಾಗೇ ಅದೇ ಊರಿನಲ್ಲಿ ಆಗೋದಕ್ಕೆ ಬಿಡೋಣ। ನೋಡಿ, ಚೆನ್ನಾಗಿ ನೀರು ಬಿಟ್ಟಿದೆ, ನಾವು ಸ್ವಲ್ಪನೂ ನೀರು ಹಾಕಿರಲಿಲ್ಲ, ಇದು ಚೆನ್ನಾಗಿ ಎಣ್ಣೆ ನೀರು ಬಿಟ್ಟಿದೆ। ಈಗ ಇದಕ್ಕೆ ಸ್ವಲ್ಪ ಬೇಯೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು। ತಲೆಕಾಲಾಗಿರೋದ್ರಿಂದ ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ಬೇಯೋದಕ್ಕೆ, ಹಾಗಾಗಿ ಇದನ್ನು ನೀರು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡೋಣ। ಒಂದು ಕಾಲು ಗಂಟೆ ಟೈಮ್ ಆದರೂ ಇದು ಬೇಯಬೇಕು। ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ। ಈಗ ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಖಾರದ ಪುಡಿನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊತಾ ಇದ್ದಾರೆ ನೀರು ಹಾಕ್ಕೊಂಡು। ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, 2 ಸ್ಪೂನ್ ಖಾರದ ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಇದು ಚಕ್ಕೆ ಲವಂಗದ ಪುಡಿ 1 ಸ್ಪೂನು, 1.5 ಸ್ಪೂನ್ ಚಕ್ಕೆ ಲವಂಗದ ಪುಡಿ, ಮತ್ತು 3 ಗೆಡ್ಡೆ ಬೆಳ್ಳುಳ್ಳಿ, ಒಂದು 2 ಹಿಡಿಯೋಷ್ಟು ಕಾಯಿ, ಮತ್ತು ಮೀಡಿಯಮ್ ಸೈಜ್ 2 ಟೊಮೊಟೊ ಚಿಕ್ಕದು, ಕೊತ್ತಂಬರಿ, ಇಷ್ಟನ್ನೂ ಚೆನ್ನಾಗಿ ಫೈನಾಗಿ ಮಿಕ್ಸಿ ಮಾಡ್ಕೋಬೇಕು. ಈಗ ಫಸ್ಟ್ ಏನು ಖಾರ ಮಿಕ್ಸ್ ಮಾಡಿದ್ವಲ್ಲ ಅದನ್ನು ಹಾಕಬೇಕು. ಅದಕ್ಕೆ ಮುಂಚೆ ನೋಡಿ, ಇದು ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಬೆಂದಿದೆ. ಈಗ ಇದನ್ನು ನಾವು ಶೇರ್ವಾ ಬೇಕಾದರೆ, ನಾವು ಚಿಕ್ಕ ಮಕ್ಕಳು ಇರ್ತಾವಲ್ವ ಮನೆಯಲ್ಲಿ, ಮಕ್ಕಳಿಗೆ ತೆಗೆದು ಇಟ್ಕೋಬೋದು, ಶೇರ್ವಾ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಮಸಾಲೆ ಹಾಕಿದ್ಮೇಲೆ ಖಾರ ಅನಿಸುತ್ತೆ, ಹಾಗಾಗಿ ಈ ಶೇರ್ವಾನ ನಾವು ತೆಗೆದು ಇಟ್ಕೊಂಡು ಮಕ್ಕಳಿಗೆ ಯೂಸ್ ಮಾಡ್ಕೋಬೋದು. ಈಗ ನಾವೇನು ಖಾರ ಮಿಕ್ಸಿ ಮಾಡ್ಕೊಂಡಿದ್ವಿ ಅದನ್ನು ಹಾಕ್ತಾ ಇದ್ದಾರೆ. ಮತ್ತು ಇನ್ನೊಂದು ಪೇಸ್ಟ್ ಅಂದರೆ, ನಾವು ಧನಿಯಾ ಪುಡಿ ಸಾರಿ ಚಕ್ಕೆ ಲವಂಗ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀವಲ್ವ, ಆ ಪೇಸ್ಟು ಕೂಡ ಹಾಕ್ಕೋಬೇಕು. ಈಗ ಸದ್ಯಕ್ಕೆ ಖಾರನೂ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದಾರೆ. ಈಗ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೋಡಿಕೊಂಡು ಕನ್ಸಿಸ್ಟೆನ್ಸಿಗೆ ನೀರು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ನಾವು ಜಾಸ್ತಿ ಉರಿ ಕೂಡ ಇಡೋದಕ್ಕೆ ಹೋಗಬಾರ್ದು, ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು. ನೋಡಿ ಹೇಗೆ ಕಾಣ್ತಾ ಇದೆ ಅಲ್ವಾ ಮಸಾಲೆ. ಈಗ ನಾವು ಧನಿಯಾ ನಾವು ಚಕ್ಕೆ ಲವಂಗ ಏನು ರುಬ್ಕೊಂಡಿದ್ದೀವಲ್ವ, ಚಕ್ಕೆ ಲವಂಗ ಪುಡಿ, ಮತ್ತು ಕಾಯಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಈ ಮಸಾಲೆ ಕೂಡ ಇದಕ್ಕೆ ಹಾಕ್ಕೊತಾ ಇದ್ದೀವಿ.
ಖಾರ ಹಾಕಿದ ಮೇಲೆ ಒಂದು ಎರಡು ನಿಮಿಷವಷ್ಟು ಬೇಯಿಸ್ಕೊಂಡು ನಂತರ ಇದನ್ನು ಹಾಕೋಬೋದು. ಇಲ್ಲ ಬೇಡ ಅಂದರೆ ಎಲ್ಲನೂ ಒಟ್ಟಿಗೆ ಮಿಕ್ಸಿ ಮಾಡ್ಕೊಂಡು ಕೂಡ ಹಾಕೋಬೋದು. ಈಗ ನಿಮಗೆ ಎಷ್ಟು ಸಾರು ಬೇಕನ್ಸುತ್ತೋ ಅಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕೋಬೇಕು. ಹಾಗೆ ಉಪ್ಪು ಕೂಡ ನೋಡಬೇಕು. ಈಗ ಉಪ್ಪು ಎಷ್ಟು ಬೇಕಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಸ್ವಲ್ಪ ಕಮ್ಮಿ ಅನ್ನಿಸ್ತು, ಹಾಗಾಗಿ ಹಾಕ್ತಾಯಿದ್ದಾರಮ್ಮ. ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಇನ್ನೂ ತುಂಬ ಮಳ್ಬೇಕಲ್ವ ಸಾರು, ಇನ್ನೂ ಕಮ್ಮಿ ಊರಿನಲ್ಲಿ ಚೆನ್ನಾಗಿ ಬೇಯುತ್ತೆ. ಹಾಗಾಗಿ ಸ್ವಲ್ಪ ನೀರಿದೆ, ಬಟ್ ಸಾಂಬಾರು ಆಗೋಷ್ಟೊತ್ತಿಗೆ ಗಟ್ಟಿಯಾಗುತ್ತೆ. ಈಗ ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಕಾಲು ಗಂಟೆ ಹೊತ್ತು ಹೀಗೇ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬೇಯಬೇಕು. ಹಾಗೆ ತಪ್ಪಲೆಗೆ ಮಣ್ಣಿರುತ್ತಲ್ವ ಕೆಮ್ಮಣ್ಣು, ಆ ರೀತಿ ಇದನ್ನು ಸವ್ರ್ಕೊಂಡಿದ್ದಾರೆ. ಇಲ್ಲಾಂದರೆ ಪಾತ್ರೆ ಫುಲ್ಲು ಕರ್ರಗಾಗಿ ಚೆನ್ನಾಗಿರಲ್ಲ, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದಾರೆ. ನೋಡಿ ಆಲ್ಮೋಸ್ಟ್ ಸಾರು ಆಗಿದೆ, ಹೇಗೆ ಕಾಣ್ತಾ ಇದೆ ಅಲ್ವಾ. ತುಂಬಾ ಟೇಸ್ಟಿಯಾಗಿತ್ತು, ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಟಿತ್ತು. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಒಲೆ ಇಲ್ಲ ಅಂದರೆ ಗ್ಯಾಸಲ್ಲಿ ಕೂಡ ಇದೇ ರೀತಿಯಾಗಿ ಮಾಡ್ಕೋಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಾರಂತೂ ಸೂಪರಾಗಿತ್ತು, ನೀವು ಟ್ರೈ ಮಾಡಿ ಒಂದ್ಸಲ ನೋಡಿ. ಥ್ಯಾಂಕ್ ಯು.